ಕೋಟಿಗೊಬ್ಬ ತ್ರೀ ಬಿಡುಗಡೆ ಹಿನ್ನೆಲೆ ಬಾಗಲಕೋಟೆ ವಾಸವಿ ಚಿತ್ರಮಂದಿರದಲ್ಲಿ ರಾರಾಜಿಸುತ್ತಿರುವ ಕಿಚ್ಚನ ಬೃಹತ್ ಕಟೌಟ್ಗಳು, ಕಿಚ್ಚನ ಅಭಿಮಾನಿಗಳಿಂದ ಬೃಹತ್ ಕಟೌಟಿಗೆ ಕ್ಷೀರಾಭಿಷೇಕ ಹಾಗೂ ಮಾಲಾರ್ಪಣೆ ಮಾಡಿ ಕಿಚ್ಚನಿಗೆ ಜಯಕಾರ ಕೂಗಿ ಸಂಭ್ರಮಿಸಿದ್ದಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಸೇನಾ ಸಮಿತಿ ಜಿಲ್ಲಾ ಅಧ್ಯಕ್ಷ ಗುರುಕಾಳಗಿ, ಉಪಾಧ್ಯಕ್ಷ ಸಾಗರ್ ಚೌಹಾಣ, ಕಾರ್ಯದರ್ಶಿ ವಿಕಾಸ್ ಕಳೆ, ಕೃಷ್ಣ ಪವಾರ್ ಹಾಗೂ ಹಲವಾರು ಕಿಚ್ಚನ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಎರಡು ವರ್ಷಗಳ ಬಳಿಕ ನಮ್ಮ ಸುದೀಪ್ ಅಣ್ಣನ ಪಿಕ್ಚರ್ ಇವತ್ತು ರಿಲೀಸ್ ಆಗ್ತದೆ. ಭಾಳ ಕಾತುರದಿಂದ ಕಾಯಕತ್ತೀವಿ ಎಲ್ಲರೂ. ಆದರೆ ಟೆಕ್ನಿಕಲ್ ಇಶ್ಯೂದಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಚಿತ್ರ ಬಿಡುಗಡೆಗೆ ಸ್ವಲ್ಪ ಲೇಟ್ ಆಗ್ತದ. ಆದರೂ ವೇಟ್ ಮಾಡ್ತೀವಿ. ಆದರೆ ಸೆಲೆಬ್ರೇಟ್ ಅಂದರೂ ನಿಲ್ತಿಸಲ್ಲ, ಸೆಲೆಬ್ರೇಟ್ ಚೆನ್ನಾಗಿ ಮಾಡ್ತೀವಿ. ಆ್ಯಂಡ್ ಈ ಚಿತ್ರ 100 ದಿನ ಹೋಗಲಿ ಅಂತ ನಾನು ಆಚರಿಸುತ್ತೇನೆ. ಈ ದಸರಾ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಕೋಟಿಗೊಬ್ಬ 3 ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಏನೋ ಸ್ವಲ್ಪ ತಾಂತ್ರಿಕದಿಂದ ಸ್ವಲ್ಪ ಲೇಟ್ ಆಗಿದೆ. ಆದರೂ ಕಿಚ್ಚ ಅಭಿಮಾನಿಗಳು ಯಾವತ್ತೂ ನಿರಾಸೆ ಆಗಂಗಿಲ್ಲ. ಏನೇ ಮಾಡಿದರೂ ನಾವು ಕಿಚ್ಚ ಸುದೀಪ್ ಫ್ಯಾನ್ಸು ಎಲ್ಲ ಬಾಗಲಕೋಟೆಯಿಂದ ನಾವು ಎಲ್ಲ ಜನ ಸಂಭ್ರಮನ ಕೂಡಿ ನೋಡಿದರೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಈಗಿನ ಹಿಂದಿನ ದಿನಮಾನ ಕಾಲಗಳಲ್ಲಿ ಲಾಕ್ಡೌನ್ ಸಮಯದಲ್ಲಿ ಎಲ್ಲ ಚಿತ್ರಮಂದಿರಗಳು ಬಂದಾಗಿದ್ದು, ಈಗ 50% ಕೊಟ್ಟಿದ್ದರು, ಆ ಟೈಮ್ಗಂತೂ ಬರೋಕ್ಕಾಗಲ್ಲ ಅಂತೇಳಿ 100% ಕೊಟ್ಟಾಗ ಈ ಕಿಚ್ಚ ಸುದೀಪ್ ಅವರು ಕೋಟಿಗೂ ಪತ್ರಿಯನ್ನು ರಿಲೀಸ್ ಮಾಡಿ ನಮಗೆ ಅಭಿಮಾನಿಗಳಿಗೆ ಎಲ್ಲರಿಗೂ ಖುಷಿಯನ್ನು ತಂದುಕೊಟ್ಟಿದ್ದಾರೆ. ಅವಿನಾಶ್ ಪವಾರ್, TV12 ಕನ್ನಡ, ಬಾಗಲಕೋಟೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.